ಕಾರ್ಯಕರ್ತರನ್ನ ಬಂಧನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಬಿಜೆಪಿ ಸರ್ಕಾರಕ್ಕಿದೆಯಾ? ಯಾರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ? ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಭಕ್ತಿ ಗೀತೆಗಳನ್ನು ಹಾಕುವಂತವರ ಮೇಲೆ ಅರೆಸ್ಟ್ ಬಂಧನ ಮಾಡ್ತಾರೆ. ಧಿಕ್ಕಾರಿರಲಿ ಬಿಜೆಪಿ ಸರ್ಕಾರಕ್ಕೆ. ದೇವಸ್ಥಾನಕ್ಕೆ ಪೂಜೆ ಮಾಡುವಂತವರನ್ನ, ದೇವಸ್ಥಾನದಲ್ಲಿ ಭಕ್ತಿ ಗೀತೆಗಳನ್ನು ಹಾಕುವಂತವ್ರು ಬಂಧನ ಮಾಡ್ತೀರಿ ನೀವು? ನಾಚಿಕೆ ಆಗ್ಬೇಕ್ರಿ ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರ ನೀವು ಹಿಂದೂ, ಹಿಂದುತ್ವ, ಹಿಂದೂ ಸಂಸ್ಕೃತಿ ಅಂತ ಹೇಳಿದಂತ ಈ ವಿಚಾರಧಾರೆಯನ್ನು ಬಂದಂತವ್ರು ನೀವು ಬಂಧನ ಮಾಡ್ತೀರಿ. ನೀವು ನೋಟಿಸ್ ಕೊಡ್ತೀರಿ. ಎಷ್ಟು ಜನರು ಬಂಧನ ಮಾಡ್ತೀರಿ ಮಾಡಿ ನೋಡೋಣ. ನಿಮ್ಮ ಹತ್ರ ಎಷ್ಟು ಜೈಲಿದೆ ತುಂಬು. ನಾಳೆಯಿಂದ ಈ ಆಂದೋಲನ ಇನ್ನೂ ಉಗ್ರಾಗತ್ತೆ. ನೀವು ಕ್ರಮ ತಗೊಳ್ಳುವವರೆಗೆ ಈ ಆಂದೋಲನ ಹೊರಡುತ್ತೆ. ಬರೇ ನಮ್ಮ ಹಿಂದೂ ಸಂಘಟನೆಗಳಲ್ಲ, ಹಿಂದೂ ಸಮಾಜ ಸಿಡಿದೇಳುತ್ತೆ, ಹಿಂದೂ ಸಮಾಜ ಬೀದಿಗೆ ಬರುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಕಾರ್ಯಕರ್ತರನ್ನ ಬಂಧನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಬಿಜೆಪಿ ಸರ್ಕಾರಕ್ಕಿದೆಯಾ? ಯಾರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ? ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಭಕ್ತಿ ಗೀತೆಗಳನ್ನು ಹಾಕುವಂತವ್ರ ಮೇಲೆ ಅರೆಸ್ಟ್ ಬಂಧನ ಮಾಡ್ತಾರೆ. ಧಿಕ್ಕಾರಿರಲಿ ಬಿಜೆಪಿ ಸರ್ಕಾರಕ್ಕೆ. ದೇವಸ್ಥಾನಕ್ಕೆ ಪೂಜೆ ಮಾಡುವಂತವರನ್ನ, ದೇವಸ್ಥಾನದಲ್ಲಿ ಭಕ್ತಿ ಗೀತೆಗಳನ್ನು ಹಾಕುವಂತವ್ರು ಬಂಧನ ಮಾಡ್ತೀರಿ ನೀವು? ನಾಚಿಕೆ ಆಗ್ಬೇಕ್ರಿ ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರ ನೀವು ಹಿಂದೂ, ಹಿಂದುತ್ವ, ಹಿಂದೂ ಸಂಸ್ಕೃತಿ ಅಂತ ಹೇಳಿದಂತ ಈ ವಿಚಾರಧಾರೆಯನ್ನು ಬಂದಂತವ್ರು ನೀವು ಬಂಧನ ಮಾಡ್ತೀರಿ. ನೀವು ನೋಟಿಸ್ ಕೊಡ್ತೀರಿ. ಎಷ್ಟು ಜನರು ಬಂಧನ ಮಾಡ್ತೀರಿ ಮಾಡಿ ನೋಡೋಣ. ನಿಮ್ಮ ಹತ್ರ ಎಷ್ಟು ಜೈಲಿದೆ ತುಂಬು. ನಾಳೆಯಿಂದ ಈ ಆಂದೋಲನ ಇನ್ನೂ ಉಗ್ರಾಗತ್ತೆ. ನೀವು ಕ್ರಮ ತಗೊಳ್ಳುವವರೆಗೆ ಈ ಆಂದೋಲನ ಹೊರಡುತ್ತೆ. ಬರೇ ನಮ್ಮ ಹಿಂದೂ ಸಂಘಟನೆಗಳಲ್ಲ, ಹಿಂದೂ ಸಮಾಜ ಸಿಡಿದೇಳುತ್ತೆ, ಹಿಂದೂ ಸಮಾಜ ಬೀದಿಗೆ ಬರುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.